ಹಲೋ ಸರ್, ನಾನು ಸರ್ ಹರ್ಷಿತ್ ಮಾತಾಡ್ತಾ ಇರೋದು. ಹೇಳಿ ಸರ್, ಎಲ್ಲಿವರೆಗೂ ಬಂತು ಸರ್ ನಮ್ಮ ಸಿನಿಮಾ? ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಇನ್ನೇನು ಒಂದೆರಡು ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರುತ್ತೆ. ಓ ಹೌದು ಸರ್, ಸುಪೋ. ಅಂದ ಹಾಗೆ ನಮ್ಮ ಸಿನಿಮಾ ಹೆಂಗ್ ಬಂದಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಸರ್. ನಂದೊಂದು ಪೇಮೆಂಟ್ ಪೆಂಡಿಂಗ್ ಇತ್ತಲ್ವಾ ಸರ್. ಕೊಡೋಣ, ಒಂಚೂರು ದಿನ ತಾಳಿ, ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಸರ್, ಸರ್ ಹಲೋ ಸರ್. ಹಾಳಾದ ಜನಗಳು ಪೇಮೆಂಟ್ ಅಂತ ಸಾಯ್ತಾರೆ ನೋಡಿದ್ರಾ? ಇದೇ ಕಂಡ್ರಿ ನಮ್ ಹಣೆ ಬರ. ಚಾನ್ಸ್ ಕೊಟ್ರು ಅನ್ನೋ ಒಂದೇ ಒಂದು ರೀಸನ್ಗೆ ಅಡ್ವಾನ್ಸು ಕೇಳದೆ ನಾಯ್ತಾರೆ ಇವ್ರು. ಹೇಳ್ದಾಗ ದುಡಿತೀವಲ್ಲ, ನಮ್ಗೆ ಬುದ್ಧಿ ಇಲ್ಲ. ನೀವೇನು ನೋಡ್ತಿದ್ದೀರಾ? ನಾಲ್ಕು ವರ್ಷ ಆಯ್ತ್ರಿ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗಿ, ಇನ್ನೂ ರಿಲೀಸ್ ಆಗಿಲ್ಲ. ನಂಗೂ ಕಾದು ಸಾಕಾಗೋಯ್ತು. ಕಮ್ಮಿ ಬಜೆಟ್ಗೆ ಸಿನಿಮಾ ಮಾಡ್ತೀನಂತ ಮುಂದೆ ಬಂದರೆ ಅದೇ ಆಗೋದು. ಅದಷ್ಟಲ್ಲ ರೀ, ಅದರಿಂದ ಮೇಜರ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದೇನು ಗೊತ್ತಾ ಬ್ರೋ, ಸಿನಿಮಾ ಯಾವಾಗ ರಿಲೀಸ್? ಲೋ ಮಗ, ಹೀರೋಯಿನ್ ಹೆಂಗಿದ್ದಾಳೋ ಬಾಂಬಾ. ಐಟಮ್ ಸಾಂಗ್ ಉಂಟಾ ಮಾರ್ರೆ ನಿಮ್ಮ ಪಿಕ್ಚರಲ್ಲಿ? ಹಲೋ, ಏನು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ನಮ್ದೆಲ್ಲ ನೆನಪಿಲ್ವಲ್ಲ ಮಾರ್ರೆ ನಿಂಗೆ? ಹೆಂಗ್ ನಮ್ ಲೈಫ್? ಸೂಪರ್ ಅಲ್ವಾ? ನಿಮ್ಗೆಲ್ಲ ಬೋರ್ ಆಯ್ತು ಅನ್ಸುತ್ತೆ, ಬನ್ನಿ ಒನ್ ಕಪ್ ಟೀ ಕುಡ್ಕೊಂಡು ಮಾತಾಡೋಣ. ಸೆಕೆಂಡ್ ಹಾಫ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅಣ್ಣ ಒನ್ ಕಪ್ ಟೀ. ಹಾಂ ಹಾಂ. ಬ್ರೋ. ಓ ನೀನ ಮಚ್ಚ, ಬಾ ಕೂತ್ಕೋ. ಮಗ, ನಿನ್ ಸಿನಿಮಾ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತೋ? ಏನು ನನ್ನ ಸಿನಿಮಾ ಜರ್ನಿನಾ? ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅಷ್ಟೇನು ಇಂಟ್ರೆಸ್ಟಿಂಗ್ ಇಲ್ಲ, ಆದರೂ ಹೇಳ್ತೀನಿ ಕೇಳು. ಚಿಕ್ಕದಿಂದ ಸಿನಿಮಾ ನೋಡಿಕೊಂಡು ಹೀರೋ ಆಗಬೇಕೆಂಬ ಆಸೆ ಇಟ್ಕೊಂಡು ಬೆಳೆದವ್ ನಾನು. ಲೆಫ್ಟ್ ಟು ರೈಟ್ ಟು ಫ್ರಂಟ್ ಟು ಬ್ಯಾಕು ಎಲ್ಲ ಕಡೆ ನೋಡಿಬಿಟ್ಟು ಇಂಜಿನಿಯರಿಂಗ್ ಕ್ಲಿಯರ್ ಮಾಡಿಬಿಟ್ಟೆ. ಸ್ಟಡೀಸ್ ಏನೋ ಮುಗೀತು, ಆದರೆ ಕೆಲಸ ಇನ್ನೂ ಸಿಕ್ಕಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅಬುಧಾಬಿ, ಚೈನಾ, ಅಮೆರಿಕಾ, ಯು ಎಸ್ ಎ ಎಲ್ಲ ಕಡೆ ಹೋಗಿ ಸೆಟ್ ಆದರು. ಅದಾದ ನಂತರ ಯಾರೊಬ್ಬ ಪುಣ್ಯಾತ್ಮ ಟಿಕ್ಟಾಕ್ ಎಂಬ ಆ್ಯಪನ್ನು ಕಣ್ಣಿಡಿದ್ಬಿಟ್ಟ. ಕೆಲಸ ಇಲ್ದಿರೋ ಸಮಯದಲ್ಲಿ ರೈಟ್ ಟೈಮ್ಗೆ ಎಂಟ್ರಿ ಆಯಿತು ನೋಡಿ. ಅಬ್ಬಬ್ಬಾ, ಏನು ಲೈಕ್ಸು, ಏನು ಕಮೆಂಟ್ಸು, ಏನು ವ್ಯೂವ್ಸು, ವೈರಲ್ಲೋ ವೈರಲ್ಲು. ಅದಾದ ನಂತರ ರೆಸ್ಟ್ ಈಸ್ ಹಿಸ್ಟ್ರಿ. ಕಿತ್ತೋದ್ ಮಕ್ಕಳೆಲ್ಲ ಶಾರಾಗೋದ್ರು. ಎಷ್ಟಾಯ್ತಣ್ಣ ನಿಮ್ದು? 15. ಬರ್ಕೊಳ್ಳಿ ಆಯ್ತಾ? ಯಾವಾಗ್ಲೂ ಇದೇ ಆಯ್ತು ಮಾರ್ರೆ. ಅದಾದ್ಮೇಲೆ ಏನಾಯ್ತು ಮಚ್ಚ? ಅದಾದ್ಮೇಲೆ ಕೆಲವೊಂದು ಶಾರ್ಟ್ ಫಿಲ್ಮ್ಸ್, ಟೆಲಿಫಿಲ್ಮ್ಸ್, ಆಲ್ಬಮ್ ಸಾಂಗ್ಸ್ಗಳನ್ನೆಲ್ಲ ಮಾಡಿದೆ. ಹೇಗೂ ಫ್ರೆಷರ್ ಅಲ್ವಾ? ಚೂರು ಟೆಕ್ನಿಕಲ್ ಐಡಿಯಾಸ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಎಷ್ಟು ಮಾಡಿದ್ರೂ ಏನು ಯೂಸ್ ಆಗಿಲ್ಲ, ಒಂದು ಆಫರೂ ಬರಲಿಲ್ಲ ಮಚ್ಚ. ಹೀಗಿರುವಾಗ ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಬಂತು. ಯಾರು ಮಗ? ಹುಡುಗಿನಾ? ಸೆಟ್ ಮಾಡ್ದ? ಅಯ್ಯ ನಿನ್ ತಿಕ್ಕ ಮುಚ್ಚೋ, ಫಿಲ್ಮ್ ಡೈರೆಕ್ಟರ್ ಮಚ್ಚ. ಓ ಸಾರಿ ಕಣೋ. ಆಮೇಲೇನಾಯ್ತು? ಆಮೇಲೆ ನಿಮ್ಮ ಶಾರ್ಟ್ ಫಿಲ್ಮ್ ಎಲ್ಲ ತುಂಬ ನೋಡಿದ್ದೇನೆ ನಾನು. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ರೀ. ಥ್ಯಾಂಕ್ ಯು ಸರ್. ನಮ್ಮ ಸಿನಿಮಾದಲ್ಲಿದೆಯಲ್ಲ, ನಿಮ್ಮನ್ನು ಹೀರೋ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಶ್ ಫೇಸ್ ಅಲ್ಲ, ಮಾತ್ರ ಪೇಮೆಂಟ್ ಜಾಸ್ತಿ ಕೊಡೋಕ್ಕಾಗೋಲ್ಲ. ಇದು ನಿಮಗೆ ಓಕೆ ಆದರೆ ನಾಳೆನೇ ಬನ್ನಿ, ವರ್ಕ್ಶಾಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಶೋರ್, ನೋ ಪ್ರಾಬ್ಲಮ್. ಅಂದಾಗೆ ನಮ್ಮ ಸಿನಿಮಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಸೀನ್ ಇದೆ, ಸೊ ಅದಕ್ಕೆ ನಿಮ್ಮ ಸಿಕ್ಸ್ ಪ್ಯಾಕ್ ಬಾಡಿಯನ್ನು ತೋರಿಸಬೇಕು. ಓಕೆನಾ?
ಹಾಗಾದ್ರೆ ಬಿಡು ಮಗ, ಗ್ಯಾರಂಟಿ ಸೆಲೆಕ್ಟ್ ಆಗಿರ್ತೀಯ. ಹೇಗೂ ಜಿಮ್ಗೆಲ್ಲ ಹೋಗಿ ಬಾಡಿ ಮೇಂಟೈನ್ ಮಾಡಿದ್ಯಾ, ರಿಜೆಕ್ಟ್ ಆಗೋಕ್ ಚಾನ್ಸೇ ಇಲ್ಲ. ಹೇಯ್, ಪೂರ್ತಿ ಕೇಳಿಸ್ಕೊಳ್ಳೋ, ಗುಡ್ ಬಾಲ್ಡ್. ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡ್ಕೊಂಡಿದ್ದೀಯಾ. ಯು ಸೀಮ್ಸ್ ಟು ಬಿ ಎ ಟಫ್ ಗೈ. ಎಜಸ್ಟ್ ಆದ್ರೆ ಸಾಕು ಪಾಪ, ನಿನ್ ಜೀವನನೇ ಬದಲಾಯಿಸ್ಬಿಡ್ತೀನಿ. ಲೋ, ಏನೋ ಹೇಳ್ತಿದ್ಯಾ, ಆ ಡೈರೆಕ್ಟರ್ ಗೇನಾ? ಇಂಥ ಜನಗಳು ಕೂಡ ಇದ್ದಾರ ಮಚ್ಚ ಇಂಡಸ್ಟ್ರಿಲಿ, ನಂಬೋಕೆ ಆಗ್ತಿಲ್ಲ. ಟೂ ಹೆವಿ ಮಚ್ಚ. ಅದಕ್ಕೆ ಮಚ್ಚ, ಇಂಡಸ್ಟ್ರಿಗೆ ಗುರುತು ಪರಿಚಯ ಇಲ್ಲದೆ ಎಂಟ್ರಿ ಕೊಟ್ರೆ ಹಿಂಗೆ ಆಗೋದು. ಮೋಸ್ಟ್ ಆಫ್ ದಿ ಫ್ರೆಷರ್ಸ್ಗೆ ಈ ಅನುಭವ ಆಗೇ ಆಗಿರುತ್ತೆ, ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ. ಹುಡುಗಿರ್ಗೆ ಮಾತ್ರ ಈ ತರ ಪ್ರಾಬ್ಲಮ್ ಇರುತ್ತೆ ಅನ್ಕೊಂಡಿದ್ನಲ್ಲೋ. ಅಷ್ಟೇನ್ ಕೆಟ್ಟ ಇಂಡಸ್ಟ್ರಿ ಅಲ್ಲ ಮಚ್ಚ, ಈ ಇಂಡಸ್ಟ್ರಿ ಒಳಗಿರೋ ಕೆಲವು ಜನ ಕೆಟ್ಟವರು. ನಿಲ್ಲೋ ಮಚ್ಚ, ಎಲ್ಲಿಗೋಗ್ತೀಯ? ನಾನು ಬರ್ತೀನಿ, ನಿಲ್ಲೋ. ಹೋಗೋಗ ಎಲ್ಲಿಗೆ ಅಂತ ಕೇಳ್ಬಾರ್ದು, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಸಾರಿ ಕಣೋ, ತಪ್ಪಾಯ್ತು. ಅದ್ ಸರಿ ಮಗ, ಈ ಗ್ಯಾಪ್ ಅಲ್ಲಿ ನಿಂಗೆ ಯಾವ ಹುಡುಗಿನೂ ಬಿದ್ದಿಲ್ವಾ? ನನ್ ಪ್ರಕಾರ ಸಿನಿಮಾ ಹೀರೋಯಿನ್ ಇಂದ ಹಿಡಿದು ಅದರ ಜೂನಿಯರ್ ಆರ್ಟಿಸ್ಟ್ ಗಳು ಫೇಸ್ಬುಕ್ ಆಗಿ ಇನ್ಸ್ಟಾದಲ್ಲಿ ಅಪ್ಲಿಕೇಶನ್ ಹಾಕಿರ್ಬೇಕಲ್ವಾ? ನಮ್ ಹೀರೋಗೆ ಇಷ್ಟ ಆಗಿಲ್ಲ ಅಂದ್ರೆ ಹೆಂಗೆ? ಆ ತರ ಏನಿಲ್ಲ ಮಚ್ಚ, ಆದ್ರೂ ಒಬ್ಳಿಗ್ ಬಿದ್ದಿದ್ದೆ. ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು. ಈ ಸಿನಿಮಾ ಪರದಾಟಗಳ ಮಧ್ಯೆ ತುಂಬಾ ಕಷ್ಟದಿಂದ ನಂಗೊಂದು ಹುಡುಗಿ ಸೆಟ್ ಆಗಿದ್ಲು. ಆದ್ರೇನ್ ಮಾಡ್ಲಿ, ನಮ್ ಹಣೆ ವಾರ. ಫೇಸ್ಬುಕ್ ಅಲ್ಲಿ ಓಲ್ಡ್ ಫೋಟೋಸ್ಗಳಿಗೆ ಕಮೆಂಟ್ ಮಾಡೋ ಟ್ರೆಂಡ್ ಶುರು ಆಯ್ತು, ಆಗ ಬ್ರೇಕಪ್ ಆಯ್ತು. ಅದ್ ಸರಿ ಮಗ, ನಿನ್ ಸಿನಿಮಾ ಯಾವಾಗ ರಿಲೀಸ್? ಅಯ್ಯ, ನಿನ್